ನಮಸ್ಕಾರ. ನಾವಿವತ್ತು ನಿಮಗೆ ಇಬ್ಬರು ಪ್ರಾಣ ಸ್ನೇಹಿತರ ಜೀವನದಲ್ಲಿ ನಡೆದ ಸತ್ಯ ಕಥೆನ ಹೇಳ್ತೀವಿ. ಕೃಷ್ಣ ಮತ್ತು ಡೇನಿಯಲ್ ಇಬ್ಬರು ಬಾಲ್ಯ ಸ್ನೇಹಿತರು ಮತ್ತು ಪ್ರಾಣ ಸ್ನೇಹಿತರು. ಇಬ್ಬರು ಚಿಕ್ಕ ವಯಸ್ಸಿನಿಂದ ಒಂದೇ ಸ್ಕೂಲ್ನಲ್ಲಿ ಓದ್ತಾರೆ, ಒಂದೇ ಕ್ಲಾಸ್ನಲ್ಲಿ ಓದ್ತಾರೆ, ಹಾಗೆ ಒಂದೇ ದಿನ ಮದುವೆನೂ ಆಗ್ತಾರೆ. ವಾರಕ್ಕೊಂದ್ಸಲನಾದರೂ ಭೇಟಿಯಾಗಿ ಭರ್ಜರಿ ಪಾರ್ಟಿ ಮಾಡ್ತಾ ಇರ್ತಾರೆ. ದಿನಕ್ಕೊಂದ್ಸಲನಾದರೂ ಫೋನ್ ಮಾಡಿ ಕಷ್ಟ ಸುಖ ವಿಚಾರಿಸ್ಕೊತಾ ಇದ್ರು. ಹಾಗೆ ಕೃಷ್ಣನಿಗೆ ದುಡ್ಡಿನ ಅವಶ್ಯಕತೆ ಇದ್ದಾಗ ಡೇನಿಯಲ್ ಹೆಸರು ಹೇಳಿ ಸಾಕಷ್ಟು ಕಡೆ ದುಡ್ಡು ತಗೋತಾ ಇದ್ದ. ಇದು ಅವರಿಬ್ಬರ ನಿಸ್ಸಂಶಯ ಸ್ನೇಹಕ್ಕೆ ಸಾಕ್ಷಿಯಾಗಿತ್ತು. ಏನ್ ಮಾಮಾ, ಈಗ ನನ್ನ ನೆನಪಾಯ್ತಾ? ಏನೋ ಇಷ್ಟು ಬೇಗ ಫೋನ್ ಮಾಡಿಬಿಟ್ಟಿದ್ಯಾ? ಸಾರಿ ಕಣ, ಕೆಲಸದಲ್ಲಿ ತುಂಬಾ ಬಿಜಿ ಆಗಿದ್ದೆ. ನೆಕ್ಸ್ಟ್ ವೀಕ್ ಮಂಗಳೂರಲ್ಲಿ ಕಾಂಪಿಟೇಷನ್, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಎಲ್ಲಿ ಇವತ್ತಿನ ಪ್ರೋಗ್ರಾಮು? ಏನಾದರೂ ವಿಶೇಷ ಇದೆಯಾ? ಇಲ್ಲ ಕಣ, ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿಸ್ಬೇಕು. ಇನ್ನೊಂದು ವಾರ ಅಷ್ಟೇ ಟೈಮ್ ಇರೋದು, ಅದಕ್ಕೆ ಎಲ್ಲ ಪ್ರೋಗ್ರಾಮು ಕ್ಯಾನ್ಸಲ್. ಸರಿ ಬಿಡು, ನಾನು ಬೇರೆ ಕಂಪ್ನಿ ನೋಡ್ಕೋತೀನಿ, ಮತ್ತೆ ನಿಮ್ಗೆ ನೆನಪಾದ್ರೆ ಫೋನ್ ಮಾಡು. ಸರಿ ಅಪ್ಪ. ಡೇನಿಯಲ್ಗೆ ಮೊದಲಿಂದನೂ ಡ್ಯಾನ್ಸ್ನಲ್ಲಿ ಆಸಕ್ತಿ ಜಾಸ್ತಿ. ಅವನು ಅದನ್ನೇ ವೃತ್ತಿ ಮಾಡ್ಕೊಂಡಿರ್ತಾನೆ. ಜೆ ಪಿ ನಗರದಲ್ಲಿ ಒಂದು ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿ ಡ್ಯಾನ್ಸ್ ಕಲಿಸ್ತಾ ಬೇರೆ ಬೇರೆ ಊರುಗಳಿಗೆ ಹೋಗಿ ಪ್ರೋಗ್ರಾಮ್ ನಡೆಸ್ತಾ ಜೀವನಕ್ಕೆ ಒಂದು ದಾರಿ ಕಂಡುಕೊಂಡಿರ್ತಾನೆ. ಕೃಷ್ಣ ಪ್ರೈವೇಟ್ ಕಂಪನಿಯ ಗೂಡ್ಸ್ ಡೆಲಿವರಿ ಕಾರ್ ಡ್ರೈವರ್. ಸಹಜವಾಗಿ ಸ್ನೇಹಿತರು ಜಾಸ್ತಿ. ಡೇನಿಯಲ್ ಕೃಷ್ಣನಿಗೆ ಪ್ರಾಣ ಸ್ನೇಹಿತ ಆದರೂ ಕೃಷ್ಣ ತನ್ನ ಚಟುವಟಿಕೆಗಳಿಗೆ ಬೇರೆ ಸ್ನೇಹಿತರ ಜೊತೆನೂ ಇರ್ತಿದ್ದ. ಹೀಗಿರಬೇಕಾದ್ರೆ ಕೃಷ್ಣನ ಜೀವನದಲ್ಲಿ ಒಂದು ದುರಂತ ನಡೆದೋಗುತ್ತೆ. ಏನ್ ಬ್ರದರ್, ಕೆಲಸ ಮಾಡೋ ಟೈಮಲ್ಲ ಡಿಸ್ಟರ್ಬ್ ಮಾಡ್ತೀಯಾ? ನಂಗೇನ್ ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ಏಯ್, ಒಳ್ಳೆ ಸುದ್ದಿ ಹೇಳೋಣ ಅಂತಿದ್ರೆ ಏನು ಉಲ್ಟಾ ಮಾತಾಡ್ತಾ ಇದ್ಯಾ? ಯಾಕೋ ಮಾಮ, ಒಳ್ಳೆ ಮೂಡಲ್ಲಿ ಇದ್ದಂಗಿದ್ಯಾ? ಏನಾದ್ರೂ ವಿಶೇಷ ಇದೆಯಾ? ಬಾರೋ ಇವತ್ತು ಸಾಯಂಕಾಲ ಸಿಕ್ಕೋ, ಏನ್ ಮಜಾ ತೋರಿಸ್ತೀನಿ ನೋಡು. ಏನ್ ಮಾಮ, ದಮ್ಮ? ಎಸ್, ಒಂದ್ ದಮ್ ಹೊಡೆದ್ರೆ ನೀನ್ ಎದ್ದೇಳಬಾರ್ದು, ಹಂಗ ಹಾಕಿಸ್ತೀನಿ ಬಾ. ಎಲ್ಲ ಅರೇಂಜ್ ಮಾಡಿದ್ಯಾ ಮನೆಯಲ್ಲ ಅಥವಾ ಹೊರಗಡೆನ? ಸದ್ಯ ನಿನ್ ಮನೆಗ್ ಬಾ, ಅಲ್ಲಿಂದ ಎಲ್ಲಿ ಹೋಗೋದು ಅಂತ ನೋಡೋಣ. ಕಾಯ್ತಾ ಇರ್ತೀನಿ ಬಾರೋ. ಇಷ್ಟು ದಿನಕ್ಕಾದ್ರೆ ನಿನ್ಗೆ ಒಳ್ಳೆ ಬುದ್ಧಿ ಬಂತಲ್ಲ, ನೀನು ಒಬ್ಬನೇನ ಅಥವಾ ಅವಳು ಇರ್ತಾಳ? ಇರ್ತಾಳೆ ಬಾರೋ. ವಾ, ನನ್ನ ಎಕ್ಸ್ಚೇಂಜ್ ಆಫರು ಸಕ್ಸಸ್ ಆದಂಗಿದೆ. ಬ್ರದರ್, ನೀನು ದಿಲ್ದಾರ್ ಕಣ. ಯಾವುದೋ ಅನಾಮಧೇಯ ಫೋನ್ ಕಾಲ್ನ ಕಾರಣಕ್ಕೋಸ್ಕರ ಕೃಷ್ಣ ಕೊಲೆ ಆಗ್ತಾನೆ. ಕೃಷ್ಣ ಹೀಗೆ ಭಯಾನಕವಾಗಿ ಕೊಲೆ ಆಗೋದಕ್ಕೆ ಕಾರಣ ಏನು? ಆತ ಹೇಳ್ತಾ ಇದ್ದ ಆ ಎಕ್ಸ್ಚೇಂಜ್ ಆಫರ್ ಯಾವುದು? ಯಾವುದೋ ಪ್ರಾಡಕ್ಟ್ ಎಕ್ಸ್ಚೇಂಜ್ ಆಫರ್ಗೂ ಕೃಷ್ಣ ಹೀಗೆ ಕೊಲೆ ಆಗೋದಕ್ಕೂ ಏನ್ ಕಾರಣ? ಈ ಪ್ರಶ್ನೆಗಳೆಲ್ಲ ನಿಗೂಢವಾಗಿ ಉಳಿಯುತ್ತೆ. ಕೊನೆಗೆ ಕೃಷ್ಣನ ಹೆಂಡತಿ ಅನಿತಾ ಕೂಡ ಅವನು ಕೊಲೆ ಆಗಿರೋದು ಗೊತ್ತಾಗೋದಿಲ್ಲ. ಏನ್ ಮಾಮ, ಇವತ್ತೆಲ್ಲ ಸ್ಪೆಷಲ್ ರೆಸ್ಟೋರೆಂಟ್ ಕರೆಸಿದಿರಾ? ಯಾಕೋ ಇಷ್ಟ ಆಗಿಲ್ವಾ ನಿನಗೆ ಇದು? ಈ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ನಿಮಗೆ ಒಳ್ಳೆ ಕಂಪ್ನಿ ಸಿಗುತ್ತೆ ಅಂತ ಕರೆದೆ. ಅದು ಸರಿ, ನಿನ್ನ ಫ್ಯಾಮಿಲಿ ಕರ್ಕೊ ಬಂದಿಲ್ವಾ? ನಿನ್ನ ಫ್ಯಾಮಿಲಿ ಕರ್ಕೊ ಬಂದಿದ್ರೆ ಮಜಾ ಬರ್ತಿತ್ತು. ನಿನ್ನ ಅತ್ತೆ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಿನ್ ಕೊಂದ ಹಾಕ್ಬಿಡ್ತೀನಿ ನೋಡು. ಯಾಕಪ್ಪ, ನನ್ನ ಹೆಂಡತಿ ಬಗ್ಗೆ ನೀನ್ ಚೀಪಾಗಿ ಮಾತಾಡಲ್ವಾ? ಅವಾಗ ನಾನು ಸುಮ್ಮನೆ ಇರಲ್ವಾ? ನಾನು ನಿಮ್ಮಿಬ್ರಿಗೆ ಒಂದು ಆಫರ್ ಕೊಟ್ಟಿದ್ದಲ್ಲ, ಏನು ಯೋಚನೆ ಮಾಡಿದ್ರಿ? ಏನ ಆಫರು? ಅದನ್ನ ಬಿಡು, ಇವನಿಗೆ ತಲೆ ಕೆಟ್ಟಿದೆ. ಲೋ ಮಾಮು, ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಎಕ್ಸ್ಚೇಂಜ್ ಆಫರ್ ನಡೀತಿದ್ಯಮ್ಮ, ಅದೇ ರೀತಿ ನಂದು ನಿಮ್ದು ಎಕ್ಸ್ಚೇಂಜ್ ಆಫರ್. ಕುಡಿಯರ್ ಕುಡಿತೀರಾ? ಸ್ವಲ್ಪ ಕಡಿಮೆ ಕುಡಿದ್ರೆ ದುಡ್ಡು ನಾಳೆ ಕುಡಿಯಕ್ಕಾಗಲ್ವಾ? ಏಯ್, ಏನೇದು ಹೊಸ ರಾಗ ಆಡ್ತಿದ್ಯಾ? ಇಷ್ಟ ಕುಡಿಬೇಡ ಕುಡಿಬೇಡ ಅಂತ ಹೇಳ್ತಿದ್ದೆ, ಈಗ ಏನಾದ್ರು ಹೇಳ್ತಿದ್ಯಾ? ಏನ್ ಮಾಡೋದು, ಕುಡಿಬೇಡಿ ಅಂದ್ರೆ ಕೇಳ್ತೀರಾ ಅಥವಾ ಕುಡ್ತಾ ಬಿಡ್ತೀರಾ? ಎಲ್ಲ ನಾನ್ ಪಡ್ಕೊಂಡ್ ಬಂದಿದ್ದು. ಬಿಟ್ಟ ಅಂದ್ರೆ ನಾನ್ ಸಾಕಿರೋ ಹೆಣ್ಣು ನನಗೆ ಕುಡಿಬೇಡ ಅಂತ ಆರ್ಡರ್ ಮಾಡ್ತೀಯಾ? ಹೋಗ್ಯಾ,
ಊಟಕ್ಕೆ ಹೋಗ್ಯ ಇವಳ ಕರ್ಮ ಅಂತ ನನ್ ಕರ್ಮ ನಿನ್ ಕಟ್ಕೊಂಡಿರೋದು ಸಾಕು ಇದು ಒಂದು ಊಟ ಉಪ್ಪಿಲ್ಲ ಖಾರ ಇಲ್ಲ ಹುಳಿ ಇಲ್ಲ ಎಲ್ಲ ಮುಗ್ದಿದೆ ತರೋದಕ್ಕೆ ದುಡ್ಡು ಬೇಕು ನನ್ನ ಹತ್ರ ಇಲ್ಲ ದುಡ್ಡು ದುಡಿಯೋದು ಹೇಗೆ ಅಂತ ಹೇಳಿಲ್ಲ ನನಗೆ ದುಡಿ ಮನೇಲಿ ಕೂತ್ಕೊಂಡು ಏನೇ ಮಾಡ್ತೀಯಾ ಏಯ್ ಯಾಕೆ ಮರು ನೆತ್ತಿಗೇರಿದ್ಯಾ ಇಲ್ಲ ನನ್ನ ಹತ್ರ ನಾಟಕ ಮಾಡ್ತಿದ್ಯಾ ಹೇಳಿದ್ನಲ್ಲ ಎಕ್ಸ್ಚೇಂಜ್ ಆಫರ್ ನಿನಗೆ ದುಡ್ಡು ಸಿಗುತ್ತೆ ನನಗೆ ಏನ್ರಿ ಇದು ನಾನು ನಿಮ್ಮ ಹೆಂಡ್ತಿರಿ ನನ್ನ ಹತ್ರ ಇಷ್ಟೊಂದು ಚೀಪಾಗಿ ಮಾತಾಡ್ತೀರಾ ನೋಡಿ ನನ್ಗೆ ಅದೆಲ್ಲ ಇಷ್ಟ ಇಲ್ಲ ನೀವೇನು ಬೇಕೋ ಮಾಡ್ಕೊಳ್ಳಿ ಏಯ್ ಈ ಕತೆ ಎಲ್ಲ ಬೇಡ ಕಣಮ್ಮಿ ನೀನ್ ಅವ್ರಿಗೆ ಒಂದು ವಾರ ಕಂಪ್ನಿ ಕೊಡ್ಲೇಬೇಕು ಇಲ್ಲ ಇಲ್ಲ ಅದೆಲ್ಲ ಸಾಧ್ಯ ಇಲ್ಲ ಏಯ್ ನಾನು ಹೇಳ್ತಿದ್ದೀನಿ ಹೋಗ್ಬೇಕಷ್ಟೇ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ ನಾನು ಹೇಳಿದ್ರೆ ಹೋಗಲ್ಲ ಅಂತೀನಾ ನಾನು ಹೇಳ್ತಿದ್ದೀನಿ ಹೋಗ್ಬೇಕಷ್ಟೇ ನೀನ್ ಅವ್ರ ಮನೇಲಿ ಒಂದ್ ವಾರ ಇರ್ಬೇಕು ಅವ್ರ ಮನೇಲಿ ನಾನು ಒಂದ್ ವಾರ ಇರ್ತೀನಿ ನನಗೆ ತುಂಬಾ ಬೇಕಾದಂತೆ ನನ್ನ ದೋಸ್ತಿ ನನ್ನ ಮಾಮು ನನ್ನ ಬ್ರದರ್ ಅವನು ಅವನ ಜೊತೆ ಒಂದ್ ವಾರ ಇದ್ರೆ ನಿನ್ ಗಂಟು ಏನಾಗ್ತದೆ ನೀನ್ ಅವನ ಜೊತೆ ಇರ್ಬೇಕಷ್ಟೇ ನೋಡಿ ನನ್ನ ಪ್ರಾಣ ಹೋದ್ರು ಅಷ್ಟೇ ನಾನು ಹೋಗಲ್ಲ ಬಿಡಿ ನನ್ನ ನಾನು ಹೋಗಲ್ಲ ರೆಡಿ 1 2 3 ಹೊಸ ಗಾನ ಭಜನ ಹಳೆ ಪ್ರೇಮ ಪುರಾಣ ಓ ನೀನು ತುಂಬಾ ನಿಧಾನ ಸ್ಪೀಡ್ ಆಗಿದೆ ಜಮಾನ ನನ್ನ ಜೊತೆ ಜೋಪಾನ ಹೊಸ ಗಾನ ಭಜನ ನಿಧಾನವೇ ಪ್ರಧಾನ ಅಟ್ಟೆ ಸೇಫ್ ಪ್ರಯಾಣ ಹೇಳಿಕೊಂಡೆ ಹೋಗೋಣ ಹಳೆ ಪ್ರೇಮ ಪುರಾಣ ಯಾಕೋ ಆಹಾ ನಂಗೆ ಆಹಾ ತುಂಬಾ ಓಹೋ ಬೋರು ಹಂಗ ಎರಡೇ ಎರಡು ಸ್ಟೆಪ್ ಕುಣಿದು ಬಿಡೋಣ ಹೊಸ ಗಾನ ಭಜನ ಬಾರ ಬಾರ ಡ್ಯಾನ್ಸ್ ಮಾಡಿ ಅಂತ ಆಮೇಲೆ ಹಾಂ ಓಕೆ ಗಾಯ್ಸ್ ಇವತ್ತಿಗೆ ಇಷ್ಟು ಪ್ರಾಕ್ಟೀಸ್ ಸಾಕು ನೋಡಿ ನೆಕ್ಸ್ಟ್ ವೀಕೆ ಕಾಂಪಿಟೇಷನ್ ಅದಕ್ಕೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಈ ಕಾಂಪಿಟೇಷನ್ನ ನಾವು ಗೆಲ್ಲಲೇಬೇಕು ಯಾವುದು ಸ್ವರ್ಗ ಕಣ ಸ್ವರ್ಗ ನಾಳೆಯಿಂದ ಡ್ಯಾನ್ಸ್ ಕ್ಲಾಸ್ಗೆ ನಾನು ಬರಲ ಲೇ ಯಾವುದೇ ಅತಿ ಆದರೂ ವಿಷ ಆಗುತ್ತೆ ಕೇರ್ಫುಲ್ ಆಗಿರೋ ಇಷ್ಟೊಂದು ಶೋಕಿ ಇದ್ರೆ ಮುಂದೆ ಒಂದು ದಿನ ನಿನಗೆ ಉಲ್ಟ ಹೊಡೆಯುತ್ತೆ ಮಾಮು ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾ ಇದ್ದೀನಿ ನಾನು ಟಾಪ್ ಗೇರ್ ಇರಲಿ ರಿವರ್ಸ್ ಗೇರ್ ಇರಲಿ ಕೃಷ್ಣ ಯಾವತ್ತಿದ್ರು ಪರ್ಫೆಕ್ಟ್ ಎಲ್ಲ ನಿನ್ನ ಹಣ ಬರಪ್ಪ ಮೋಸ್ಟ್ಲಿ ನಿನ್ನನ್ನು ಯಾರಾದರೂ ಕೊಂದಾಕಿದ್ರೆ ನಾನು ಒಬ್ಬನೇ ಅನಿಸುತ್ತೆ ದುಃಖ ಪಡೋದು ನಿನ್ನ ತೆವಲಿಗೆ ನಿನ್ನ ಹೆಂಡತಿ ಕೂಡ ಅಳೋದಿಲ್ಲ ಹಾಂ ಲೋ ಹೆಂಡತಿ ಅಂತ ನೆನಪಾಯ್ತು ನನ್ನ ಹೆಂಡತಿ ಒಂದು ಆಫರ್ ಕೊಟ್ಟಿದ್ದೀನಿ ಅದನ್ನ ಕೇಳಿ ಹೇಗಿದೆ ಅಂತ ನಿನ್ನ ಒಪಿನಿಯನ್ ತಿಳಿಸು ಏನು ಆಫರು
ಸರಿ ಅಪ್ಪ ನೀನು ಲವ್ ತಗೋ ಲವ್ ಏನು ಹುಡುಗಾಟ ನನ್ನಿಂದು ಅದಕ್ಕೆ ಇತಿ ಮಿತಿ ಅನ್ನೋದೇ ಇಲ್ವಾ ಸರಿ ಸಂಜೆ ಫ್ರೀ ಆಗಿದ್ರೆ ಸಿಗು ನಿನಗೊಂದು ಸ್ಪೆಷಲ್ ಕೊಡಿಸ್ತೀನಿ ನೆಕ್ಸ್ಟ್ ವೀಕ್ ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ ಕಾಂಪಿಟೇಷನ್ ಇದೆ ಇನ್ನೊಂದು ವಾರ ಸಿಗೋದಿಲ್ಲ ಓಕೆ ಮಾಮ ಬರ್ತೀನಿ ನೀನು ಒಬ್ಬನೇ ಬರ್ತೀಯಾ ಅಥವಾ ಬೇರೆ ಯಾರಾದರೂ ಬರ್ತಾ ಇದ್ದಾರಾ ಹೇಗೆ ತಮಾಷೆ ಸಾಕು ಹೋಗ ಏನ್ ಮಾಮ ಇಲ್ಲಿ ಲೇಡೀಸ್ ಕರೆದಿ ಹತ್ರ ಏನು ಕಾಡಾಗ್ತಿದ್ಯಾ ಇವತ್ತು ಯಾವ ದಿನನಾ ವ್ಯಾಲೆಂಟೈನ್ಸ್ ಡೇ ತಾನೆ ಅದಕ್ಕೆ ಕಾಯ್ತಾ ಇದ್ದೀನಿ ಓ ಲವರ್ಗಾ ಮತ್ತಾರಾದ್ರೂ ಅಕ್ಕ ತಂಗಿನ ವ್ಯಾಲೆಂಟೈನ್ಸ್ ಡೇ ಗ್ರೀಟ್ ಮಾಡ್ತಾರೇನಾ ಅದು ಸರಿ ಅನ್ನೋ ಹಾಗೇನಾದ್ರೂ ಮಾಡೋದಾದ್ರೆ ಬೇರೆಯವ್ರ ಅಕ್ಕ ತಂಗಿರಿಗೆ ಮಾಡಬೇಕು ಸರಿ ಸರಿ ನೀನು ಹೊರಡು ನಾನು ಆ ಕಡೆ ಬರಲ್ಲ ಏಯ್ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಇರಪ್ಪ ನಿನ್ನ ಫಿಗರ್ ನ ನೋಡ್ಕೊಂಡು ಹೋಗ್ತೀನಿ ಅದು ಸರಿ ಕಾಲೇಜ್ ಬಿಡೋ ಟೈಮ್ ಆಯ್ತು ಇನ್ನೂ ಯಾವ ಫಿಗರ್ ಕಾಣ್ತಿಲ್ವಲ್ಲ ಲವ್ ನಿನ್ನ ಚಾಳಿ ಶುರು ಮಾಡ್ಬೇಡ ಕಣ ಅವಳೇನಾದ್ರೂ ನೋಡಿದ್ರೆ ನನ್ನ ಮಾನ ಮರದೇ ಹೋಗುತ್ತೆ ಅಷ್ಟೇ ಏಯ್ ನೋಡು ಅವಳೇ ನನ್ನ ಫ್ರೆಂಡು ವಾವ್ ಲವ್ ಮಾಮು ಸಕ್ಕತ್ತಾಗಿರೋ ಫಿಗರ್ ಹಿಡಿದಿದ್ದೀಲೋ ಲವ್ ಸಕ್ಕತ್ ತಗೊಳ್ಳೆ ಕಣ ನಾನೇನ ಆಗಿದ್ರೆ ಲೈಫ್ ಅಲ್ಲಿ ಇದಕ್ಕಿಂತ ಇನ್ನೇನೋ ಬೇಕು ಒಳ್ಳೆ ರಸಗುಲ್ಲ ರಸಗುಲ್ಲ ಇದ್ದಂಗೋಳಲ್ಲ ಮನೆಯಲ್ಲಿ ಯಾರು ಇದ ಕಾಣಿಸ್ತಿಲ್ಲ ಇಲ್ಲ ಅವರು ಲೈನ್ ಮೇಲೆ ಹೋಗಿದ್ದಾರೆ ನೀನೆಲ್ಲಾದರೂ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇತ್ತ ಹೋದ್ರೆ ನಾನು ಎಲ್ಲಿ ಹೋಗ್ತೀನಿ ಈ ಮನೆ ಬಿಟ್ಟು ಹೋದ್ರೆ ಮೇಲೇನೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ತುಂಬ ಬೇಜಾರಾಗಿದ್ಯಾ ಅನ್ಸತ್ತೆ ಏನಿಲ್ಲ ಸಂಸಾರ ಆದ್ಮೇಲೆ ಇರುತ್ತಲ್ಲ ನಮ್ಮ ಮನೆಯವ್ರು ನೋಡಿದ್ರೆ ನಿನ್ನ ಸಂಸಾರನ ಅಷ್ಟೊಂದು ಹೊಗಳ್ತಾ ಇರ್ತಾರೆ ನೀನು ನೋಡಿದ್ರೆ ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ ನಿಜವಾಗ್ಲೂ ಎಲ್ಲರೂ ಹೊಗಳೋ ಥರನೇ ಇದ್ವಿ ಆದರೆ ಏನಾಯ್ತೋ ಏನೋ ಮದುವೆ ಆಗಿ ಇನ್ನೂ ಒಂದು ವರ್ಷ ಆಗೋದ್ರೊಳಗೇನೆ ಒಂದೊಂದೇ ದುರ್ಬುದ್ಧಿ ಕಲಿತಾ ಬಂದರು ಈಗ ಅದು ಎಲ್ಲಿ ಹೋಗ್ಬಿಟ್ಟಿದೆ ಅಂತಂದರೆ ಹಾಗಾದರೆ ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಮಾರಿ ಕುಡಿತಾರೆ ಅಂತ ಆಯಿತು ಟಿವಿನೂ ಕಾಣಿಸ್ತಾ ಇಲ್ಲ ಟಿವಿನೇ ಏನು ಎಲ್ಲನೂ ಮಾರ್ತಿದ್ದಾರೆ ದುಡ್ಡನ್ನು ಅದು ಏನು ಮಾಡ್ತಾರೋ ಏನೋ ಬರೀ ಇದಿಷ್ಟೇ ಅಂದ್ಕೊಂಡಿಯಾ ಅದೇನೋ ಎಕ್ಸ್ಚೇಂಜ್ ಆಫರ್ ಅಂತ ದಿನ ರಾತ್ರಿ ಕುಡ್ಕೊಂಡು ಬಂದು ನನ್ನ ಜೀವ ತಿಂತಿರ್ತಾರೆ ನಿಮ್ಮ ಮನೆಯವರಷ್ಟೇ ಫ್ರೆಂಡ್ ಆಗಿದ್ರೆ ಸರಿ ಹೋಗ್ತಿದ್ರು ಯಾರ್ಯಾರೋ ದರಿದ್ರ ಫ್ರೆಂಡ್ಸ್ಗಳ ಸವಾಸ ಎಕ್ಸ್ಚೇಂಜ್ ಆಫರಾ ಹಾಗಂದ್ರೆ ಏನು ಈ
ವಿಷಯ ಅಲ್ಲ ನನ್ನ ಗಂಡನಿಗೆ ಗೊತ್ತಿಲ್ಲ ಅನ್ಸುತ್ತೆ ಆದ್ರೆ ನಿಮ್ಮ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಮಾತ್ರ ಅವರಿಗೆ ಗೊತ್ತು ಅದಕ್ಕೆ ಹೋಗಿ ಅನಿತಾ ಹತ್ರ ಕಷ್ಟ ಸುಖ ವಿಚಾರಿಸ್ಕೊಂಡ ಬಾ ಅಂತ ನನ್ನನ್ನ ಅವರೇ ಕಳಿಸಿದ್ರು ಈ ವಿಷಯನೆಲ್ಲ ನಿಮ್ಮ ಮನೆಯವರತ್ರ ಹೇಳಬೇಡಿ ಆಮೇಲೆ ಅವರ ಮುಂದೆ ನಿಂತ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಎಷ್ಟು ಮರ್ಯಾದೆಯಿಂದ ಜೀವನ ನಡೆಸುತ್ತಿದ್ದೆ ಎಂತ ಪರಿಸ್ಥಿತಿ ಆಯ್ತು ನಂದು ಛೆ ಮನೆ ನಡೆಸಬೇಕಾಗಿರೋ ಗಂಡಸರು ಈ ರೀತಿ ಆದ್ರೆ ಏನು ಮಾಡೋದು ಏನು ಹೇಳಬೇಕು ಅಂತ ಮನಸ್ಥಿತಿಗೆ ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ಕೇಳು ಅಂತ ಬೇಡ ನಾನು ಆಗ್ಲೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನನ್ನ ಫ್ರೆಂಡ್ ಸುನಿಲ್ ಅಂತ ಇದಾನೆ ಅವನತ್ರ ಸಹಾಯ ಕೇಳಿದಿನಿ ನೋಡೋಣ ಏನು ಮಾಡಕಾಗುತ್ತೋ ಅದನ್ನೇ ಮಾಡ್ತೀನಿ ಏನ್ ಮಗ ಬ್ರದರ್ ಇವತ್ತು ಭರ್ಜರಿ ಪಾರ್ಟಿ ನಡೀತಾ ಇದೆ ಲೇ ಪಾರ್ಟಿ ಇವಂದು ಕಣ ಲೋ ಇವ್ರು ಯಾರೋ ಅವಾಗಿಂದ ಪರಿಚಯ ಮಾಡ್ತೀನಿ ಅಂತ ಮಾಡ್ತಾನೆ ಇಲ್ಲ ಮೋಹನ್ ಬರ್ಲಿ ಅಂತ ಕಾಯ್ತಾ ಇದ್ದೆ ಅಂದಾಗ ಇವನ ಹೆಸರು ಸುನಿಲ್ ಅಂತ ಹಾಯ್ ಬಾಸ್ ಇನ್ಮೇಲೆ ನೀವು ನಮ್ಮ ಫ್ರೆಂಡ್ ಇದ್ದಂಗೆ ನೀವು ನಮ್ಮ ಜೊತೆ ಇರಬೇಕು ಲೇ ಅಶೋಕ ನಾನು ನಿಮಗಿಷ್ಟು ಒಳ್ಳೆ ಫ್ರೆಂಡ್ ಆಗಿ ನಿನ್ನ ಗರ್ಲ್ ಫ್ರೆಂಡ್ ಬಾಡಿ ಫಿಗರ್ ಬಗ್ಗೆ ಮಾತಾಡೋ ಅಧಿಕಾರ ಇಲ್ವೇನಾ ಸುಮ್ಮನೆ ಕುಡಿಯೋಗಿದ್ರೆ ಕುಡಿ ಇಲ್ಲ ಕುಡ್ದಿದ್ದೆಲ್ಲ ಕಕ್ಕಿಸ್ಬಿಡ್ತೀನಿ ಇನ್ನೊಂದ್ಸಲ ನನ್ನ ಗರ್ಲ್ ಫ್ರೆಂಡ್ ವಿಷಯಕ್ಕೆ ಬಂದ್ರೆ ಕೊಂದಾಕ್ಬಿಡ್ತೀನಿ ಡ್ರೈವರ್ ಆಗಿದ್ದ ಕೃಷ್ಣ ಸಹಜವಾಗಿ ಕೆಲವು ದುರಭ್ಯಾಸಗಳನ್ನ ಕಲ್ತ್ಕೊಂಡಿದ್ದ ಕೃಷ್ಣ ಕೊಲೆ ಆಗೋದಕ್ಕೆ ಅವನ ಚಟಗಳೇ ಕಾರಣ ಅಂತ ಅನ್ಬೋದು ಹುಡುಗಿಯರ ಶೋಕಿ ಗಾಂಜಾ ಕುಡಿತ ಇವು ಅವನ ಚಟಗಳಾಗಿದ್ವು ಹಾಗಾದ್ರೆ ಕೃಷ್ಣನ ಮೇಲೆ ಅಷ್ಟು ಭಯಾನಕವಾಗಿ ಕೊಲೆ ಮಾಡುವಂತ ದ್ವೇಷ ಇಟ್ಕೊಂಡಿದ್ದ ವ್ಯಕ್ತಿಗಳು ಯಾರು ಕೃಷ್ಣ ನಾನು ಬೇಗ ಡೆಲಿವರಿ ಕೊಡ್ಬೋಗು ಕೃಷ್ಣ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಾಯ್ತು ಏನು ಮಮ್ಮ ಇವತ್ತೇನೋ ಸ್ಪೆಷಲ್ ಆಗಿ ಹೇಳಬೇಕು ಅಂತಿದ್ಯಾ ಸಂಬಳ ಏನಾದ್ರು ಜಾಸ್ತಿ ಕೊಡ್ತಿದ್ದೀಯ ಹೇಗೆ ಏನು ಮಾಮ ಅಂತ ಇದೆಯಾ ನಾನೇನು ನಿನ್ಗೆ ಹೆಣ್ಣು ಕೊಟ್ಟು ಮಾವನ ಕೊಡೋದಾದ್ರೆ ಕೊಡೋ ನನಗೆ ಓಕೆ 45 ವರ್ಷ ಆದರೂ ಇನ್ನೂ ಬ್ಯಾಚುಲರ್ ಆಗಿದೆಯ ನಿನಗೆಲ್ಲಿಂದ ಮಗಳು ಬರಬೇಕು ನಿನಗೆ ಗೂಡ್ಸ್ನ ಟೈಮ್ ಸರಿಯಾಗಿ ಡೆಲಿವರಿ ಕೊಡೋಕ್ಕಾಗಲ್ಲ ಒಬ್ಬೊಬ್ಬರಿಂದ ಒಂದು ನನ್ನ ಕಂಪ್ಲೇಂಟು ಅಮ್ಮ ಅದಕ್ಕೆಲ್ಲ ಟೈಮ್ ಇರಲ್ಲ ಟೈಮ್ನ ಮಾಡ್ಕೋಬೇಕು ಅದು ಸರಿ ನಾ ಯಾ ಹಿಂಗ್ಸಿಗೆ ರೇಗಿಸಿದೆ ಅಂತ ಹೀಗೆ ಮಾತಾಡ್ತಿದ್ದೆ ನಿನಗ ನಮ್ಮಲ್ಲಿ ಪ್ಯಾಕಿಂಗ್ ಮಾಡೋ ಹುಡುಗಿರಿಗೆಲ್ಲ ತೊಂದರೆ ಕೊಡ್ತೀಯಂತೆ ಅವ್ರ ನಂಬರ್ಗೆ ರಾತ್ರಿ ಎಲ್ಲ ಫೋನ್ ಮಾಡಿ ಏನೇನೋ ಮಾತಾಡ್ತೀಯಂತೆ ನೋಡೋ ನಾನು ನಿನಗೆ ಬುದ್ಧಿ ಹೇಳಕ್ಕೆ ಬರಲ್ಲ ಇನ್ನು ಮುಂದೆ ಇರದೇ ರೀತಿ ಆದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಯಾಕೆ ಕೊಡಲ್ಲ ಕೊಡೋ ನನ್ನ ಸ್ಟೇಷನ್ಗೆ ಹಾಕಿ ಅದೇನು ಮಾಡ್ತಾರೋ ನಾನು ನೋಡ್ತೀನಿ ನನ್ನ ತಂಗಿನೂ ಇಲ್ಲಿ ಕೆಲಸ ಮಾಡ್ತಾಳೆ ಕಂಪ್ಲೇಂಟು ಅದು ಇದು ಅಂತ ರಗಳೆ ಮಾಡ್ಕೊಳಕ್ಕೆ ಹೋಗಲ್ಲ ಅದೇನು ಮಾಡಬೇಕೋ ಡೈರೆಕ್ಟಾಗಿ ಮಾಡ್ತೀನಿ ನಾನು ನೋಡ್ರೆ ನಿನ್ಗೆ ಏನು ಅನಿಸುತ್ತೆ ನೀನೇನು ಮಾಡ್ಕೊಳ್ಳಲ್ಲ ಅನಿಸುತ್ತೆ ಅಲ್ವಾ ಏಯ್ ರೈಟ್ ಹೇಳ ಇವನ್ ತಂಗಿ ಏನು ಮಹಾ ಸುಂದರಿ ಅವಳು ಯಾರು ಅಂತ ಒಂದ್ಸಲ ನೋಡಲೇಬೇಕು ಬರ್ಲಾ ಮಾಮ ಬೇರೆ ಊರುಗಳಿಗೆ ಡೆಲಿವರಿ ಕೊಡಕ್ಕೆ ಹೋದಾಗ ಕೃಷ್ಣ ವಾರ 15 ದಿನ ಆದರೂ ಮನೆಗೆ ಬರ್ತಾ ಇರಲಿಲ್ಲ ಆಗ ಅವನಿಗೆ ಮನೆ ನೆನಪು ಕೂಡ ಆಗ್ತಾ ಇರಲಿಲ್ಲ ಅವನು ಹೋದ ಕಡೆ ತನಗೇನು ಬೇಕೋ ಅದನ್ನು ಅವನು ವ್ಯವಸ್ಥೆ ಮಾಡ್ಕೋತಾ ಇದ್ದ ಈ ಸಲ ಕೃಷ್ಣ ಮೊದಲನೇ ದಿನ ಮನೆಗೆ ಬರ್ತಾ ಇದ್ದಾಗ ಅನಿತಾ ಕೂಡ ಇದೇ ರೀತಿ ಯೋಚನೆ ಮಾಡ್ತಾಳೆ ಮನೆ ಬಿಟ್ಟು ಹೋಗಿ ಒಂದು ತಿಂಗಳಾಯಿತು ಅಂತ ಹೇಳ್ತಿದ್ರು ಕಂಪ್ಲೇಂಟ್ನ ಈಗ ಕೊಡ್ತಾ ಇದ್ರಿ ಸರ್ ಅವರು ಗೂಡ್ಸ್ ಡೆಲಿವರಿ ಮಾಡೋಕ್ಕೆ ಅಂತ ಹೋಗ್ತಿದ್ರು ಕೆಲವೊಮ್ಮೆ 10-15 ದಿನ ಆದರೂ ಬರ್ತಿರಲಿಲ್ಲ ಈ ಸಲನೂ ಹಾಗೆ ಅಂದ್ಕೊಂಡ್ವಿ ನನಗೊಂದು ಅರ್ಥ ಆಗ್ತಿಲ್ಲ ಅವನು ಅಷ್ಟು ದಿವಸ ಹೊರಗಡೆ ಹೋದಾಗ ಆಗಾಗ ನಿಮಗೆ ಫೋನ್ ಮಾಡ್ತಿರ್ಲಿಲ್ವಾ ಕೆಲವೊಮ್ಮೆ ಮಾಡ್ತಿದ್ರು ಸರ್ ಕೆಲವೊಮ್ಮೆ ಮಾಡ್ತಿರಲಿಲ್ಲ ಅಂದರೆ ನಿಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅಂತ ಆಯಿತು ಇಲ್ಲ ಸರ್ ಹಾಗೇನಿಲ್ಲ ನಾವಿಬ್ಬರು ಚೆನ್ನಾಗೇ ಇದ್ವಿ
ನೀವ್ ಯಾಕೆ ಕೇಳಿದ್ರಿ? ಏನಿಲ್ಲ, ಸುಮ್ಮನೆ ಕೇಳಿದೆ. ಎಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳಿದ್ರಿ? ಸರ್, ಅವನು ಗ್ರೋಸರ್ ಇಂಡಿಯಾ ಅಂತ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಗೂಡ್ಸ್ ಡೆಲಿವರಿ ಆಗಿ ವರ್ಕ್ ಮಾಡ್ತಿದ್ದ ಸರ್. ಆದ್ರೆ ಹೀಗೆ ಹೋಗೋದು ಅವನು ತುಂಬಾ ಅಪರೂಪ. ಆದ್ರೆ ನಾಲ್ಕೈದು ತಿಂಗಳಿಗೊಮ್ಮೆ ಹೀಗೆ ಲಾಂಗ್ ಗ್ಯಾಪ್ ನಲ್ಲಿ ಹೋಗ್ತಿದ್ದ ಸರ್. ಅವನ್ನ ನೀವು ಕೊನೆ ಸಲ ನೋಡಿದ್ರಿ ಯಾವಾಗ? ಸರ್, ಅವನು ಕಾಣೆಯಾಗೋದಕ್ಕಿಂತ ಮುಂಚೆ ಒಂದೆರಡು ದಿನ ಮೊದಲು ನಾವೆಲ್ಲ ಸೇರಿ ಊಟ ಮಾಡಿದ್ವಿ ಸರ್. ಅವನು ಊಟ ಮಾಡ್ಕೊಂಡು ಮನೆಗೆ ಹೋದ. ನಾವು ಫ್ರೆಂಡ್ಸ್ ಎಲ್ಲ ಇದ್ವಿ ಸರ್. ನೀವು ಅವ್ರ ಕಂಪನಿಗೆ ಹೋಗಿ ವಿಚಾರಿಸಿದ್ರೆ? ಹೋಗಿ ವಿಚಾರಿಸಿದ್ವಿ ಸರ್. ಆದರೆ ಯಾರೂ ಸರಿಯಾದ ಮಾಹಿತಿ ಕೊಡಲಿಲ್ಲ. ನಾವೆಲ್ಲೋ ಗೂಡ್ಸ್ ಡೆಲಿವರಿ ಹೋಗಿರಬೇಕು ಅಂದ್ಕೊಂಡ್ವಿ. ಆದರೆ ಅಲ್ಲಿಯ ಸೂಪ್ರೇಜರ್ ರಾಬರ್ಟ್ ಜೊತೆ ಜಗಳ ಆಗಿತ್ತು ಅಂತ ಹೇಳಿದ್ದ. ಅದು ಹೇಳಿದ ಮೇಲೇನೆ ಸರ್ ಅವನು ಒಂದೆರಡು ದಿನಕ್ಕೆ ಕಾಣೆಯಾಗಿದ್ದು. ಈಗ ನೀವು ಹೊರಡಿ, ಅವ್ರ ಪತ್ತೆ ಆದರೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ. ಆದಷ್ಟು ನಾನು ಹುಡ್ಕೋದಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಸರ್. ಪೊಲೀಸರು ಕೃಷ್ಣನ ಜೊತೆಗಿದ್ದ ಎಲ್ಲರನ್ನೂ ಕರೆದು ವಿಚಾರಿಸ್ತಾರೆ. ಆದರೆ ಪ್ರತಿಯೊಬ್ಬರಿಂದಲೂ ಕೃಷ್ಣನ ಒಂದೊಂದು ಕತೆ ಹೊರಬರುತ್ತೆ. ಅಶೋಕ್, ರಾಬರ್ಟ್, ಮೋಹನ್, ಅನಿತಾ, ಹೀಗೆ ಯಾರನ್ನು ವಿಚಾರಿಸಿದ್ರೂ ಪೊಲೀಸರಿಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಆಗ ಇದು ಯಾವುದೋ ಅನೈತಿಕ ಸಂಬಂಧದಲ್ಲಿ ಜಗಳ ಆಗಿ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರು ಈ ಕೇಸನ್ನು ಕೈಬಿಡ್ತಾರೆ. ನಮಸ್ಕಾರ ಸರ್. ನೀವೇನೋ ರಾಬರ್ಟ್? ಹೌದು ಸರ್. ನಿಮ್ಮಲ್ಲಿ ಕೃಷ್ಣ ಅಂತ ಗುರ್ತು ಡೆಲಿವರಿ ಕಳಿಸ್ತಿರಲ್ಲ, ಈಗ ಅವನಲ್ಲಿ ಕಳಿಸಿದ್ವಿ. ಎಲ್ಲಿಗೂ ಕಳಿಸಿಲ್ಲ ಸರ್. ಅವ್ನ ಕೆಲ್ಸಕ್ಕೆ ಬಂದೆ ಒಂದು ತಿಂಗಳ ಮೇಲಾಯ್ತು. ಒಂದು ತಿಂಗಳ? ಒಂದು ತಿಂಗಳಿಂದ ಅವ್ನ ಕೆಲ್ಸಕ್ಕೆ ಬಂದಿಲ್ಲ ಅಂದ್ರೆ ನೀವು ಯಾಕೆ ಹೇಳಿ? ಅವ್ನ ಮನೇಲಿ ಅವನ ಬಗ್ಗೆ ನೀವು ವಿಚಾರಿಸ್ತೀವಿ? ಅದೇನು ಬಿಡಿ ಸರ್, ಅವ್ನ ಡ್ಯೂಟಿಗೆ ಯಾವಾಗ ಕರೆಕ್ಟಾಗಿ ಬರ್ತಾನೆ ಅಂತ ಅವ್ರ ಮನೆಯವ್ರನ್ನೇ ವಿಚಾರಿಸ್ಬೇಕು. ಅವನ ಅಭ್ಯಾಸನೇ ಹಾಗೆ ಸರ್, ಬಂದರೆ ಬಂದ, ಇಲ್ಲ ಅಂದರೆ ಇಲ್ಲ. ಅವನ ಬಗ್ಗೆ ನಾವ್ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಕೆಲ್ಸಕ್ಕೆ ಇರಂಗಿಲ್ಲ ಯಾಕೆ ಬರ್ತಿದ್ದಾನೆ? ಮನೇಲಿ ಏನಾದರೂ ಪ್ರಾಬ್ಲಮ್ಮಾ? ಅವ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಸರ್. ಅವ್ನು ಕುಡಿಯೋದು, ಹುಡುಗಿರು ಶೋಕಿ, ನಮ್ಮ ಫ್ಯಾಕ್ಟ್ರಿಲಿ ಪ್ಯಾಕಿಂಗ್ ಮಾಡೋ ಹುಡುಗಿರಿಗೆ ಎರಡು ಮೂರು ಸಾರಿ ತೊಂದರೆ ಕೊಟ್ಟಿದ್ದಕ್ಕೆ ನಾನೇ ಅವನಿಗೆ ಕರೆದು ವಾರ್ನ್ ಮಾಡಿದ್ದೆ. ನಿಮ್ಮ ತಂಗಿ ಇಲ್ಲಿ ಕೆಲಸ ಮಾಡ್ತಿದ್ದಾನೆ. ನಿಮ್ಮ ತಂಗಿನ ಕೃಷ್ಣ ಛೇಡಿಸಿದ್ದಾನೆ, ನಿಮಗೆ ಸಿಟ್ಟು ಬಂದಿದೆ. ಸಿಟ್ಟು ಬಂದಾಗ ನೀವು ಕೃಷ್ಣಿಗೆ ಏನೋ ಮಾಡಿದ್ದೀರಾ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ನನ್ನ ತಂಗಿ ಇಲ್ಲಿ ಕೆಲಸ ಮಾಡ್ತಾ ಇರೋದು ನಿಜ ಸರ್. ಅದಕ್ಕೆ ಅವನ್ನ ಕರೆದು ವಾರ್ನ್ ಮಾಡಿದ್ದೆ. ನಾನು ವಾರ್ನ್ ಮಾಡಿದ್ದಕ್ಕೆ ಅವನು ಇಲ್ಲಿ ಕೆಲಸ ಬಿಟ್ಟು ಹೋಗಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ನಿಮಗೆ ಅವನ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕರೆ ನನಗೆ ತಿಳಿಸಿ. ನನಗೇನಾದರೂ ಇನ್ನೂ ಅವನ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದ್ರೆ ಮತ್ತೆ ನಾನು ಬರ್ತೀನಿ. ಓಕೆ ಸರ್. ನೀವೇ ನಿಮ್ ಗಂಡನ ಬಗ್ಗೆ ನಮಗೆ ಸುಳ್ಳು ಮಾಹಿತಿ ಕೊಟ್ರೆ ಸುಳಿವೆ ಆಗ್ರೆ ಸಿಗತ್ತೆ. ಮಾತಾಡ್ರಿ. ಅದಕ್ಕೆ ನಮಗೆ ನಿಮ್ ಮೇಲೆ ಅನುಮಾನ ಬಂದಿದೆ. ನೀವೇ ಕೃಷ್ಣನ ಕೊಲೆ ಮಾಡಿಸಿರಬಹುದು. ಏನ್ ಹೇಳ್ತಿದ್ದೀರಾ ಸರ್? ನೀವು ದೂರು ಕೊಟ್ಟಿದ್ದು ನಾನು, ನಾನೇ ಹೇಗೆ ನನ್ನ ಗಂಡನ ಕೊಲೆ ಮಾಡ್ಲಿ? ದೂರು ಎಲ್ಲರೂ ಕೊಡ್ತಾರ್ರಿ. ಕೃಷ್ಣನ ದುರಭ್ಯಾಸದ ಬಗ್ಗೆ ನೀವ್ ಯಾಕೆ ಹೇಳಿದ್ರೆ ನನ್ನ ನಿಮ್ ಸಂಸಾರ ಸರಿನಾ ಅನ್ನೋ ವಿಚಾರನ ಯಾಕ್ರಿ ಮುಚ್ಚಿಟ್ರಿ? ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಾನು ಏನು ಹೇಳಲಿಲ್ಲ. ಈಗ ಕೇಳಿ, ಅದೇನ್ ಬೇಕೋ ಹೇಳ್ತೀನಿ. ಕೃಷ್ಣನ ಜೊತೆ ಈ ಮನೆಗೆ ಯಾರ್ಯಾರು ಬರ್ತಾ ಇದ್ರು? ಅವ್ರಿಗೆ ಕ್ಲೋಸ್ ಫ್ರೆಂಡ್ ಅಂತ ಇದ್ದು ಡೇನಿಯಲ್ ಒಬ್ರೆ. ಅವ್ರನ್ನ ಬಿಟ್ರೆ ಹತ್ತಾರು ಜನ ಫ್ರೆಂಡ್ಸು. ಅವ್ರ ಹೆಸರೆಲ್ಲ ನನಗೆ ಗೊತ್ತಿಲ್ಲ. ಡೇನಿಯಲ್ ಕೂಡ ನಮ್ಮ ಮನೆಗೆ ಬರ್ತಿರ್ಲಿಲ್ಲ. ಏನಿದೆ ಅಂತ ನಮ್ಮ ಮನೆಗೆ ಬರ್ಬೇಕು ಹೇಳಿ. ನೀವು ಕೃಷ್ಣನ ಮೋಹನನ ಬಗ್ಗೆ ಹೇಳಲಿಲ್ಲ. ಅವನು ಈ ಮನೆಗೆ ಆಗಾಗ ಬರ್ತಿದ್ದಾನ? ಹೌದ್ರಿ, ಬರ್ತಿದ್ರು. ಆದ್ರೆ ಅವ್ರ ಬಗ್ಗೆ ಹೇಳೋದಕ್ಕೆ ನನ್ಗೇನು ಉಳಿದಿಲ್ಲ.
ನೀವು ಕೃಷ್ಣನಿಗೆ ಪ್ರಾಣ ಸ್ನೇಹಿತ ಅಲ್ವಾ ಎಲ್ಲರನ್ನು ಕರೆದು ವಿಚಾರಿಸ್ತಾ ಇದ್ದೆ ನೀನು ಒಬ್ಬ ಸಿಕ್ಕಿರಲಿಲ್ಲ ಹೌದು ಸರ್ ಆ ಟೈಮಲ್ಲಿ ನಾನು ಮಂಗಳೂರಿನಲ್ಲಿ ಇದ್ದೆ ಏನು ಹೇಳಿ ಸರ್ ಕೃಷ್ಣನ ಬಗ್ಗೆ ಏನಾದರೂ ಹೇಳು ನಾನು ಹೇಳೋದು ಏನಿದೆ ಸರ್ ಎಲ್ಲ ವಿಷಯನೂ ನಿಮಗೆ ಗೊತ್ತಿರುತ್ತೆ ಅದಿರಲಿ ಬಿಡು ನೀನು ಕೃಷ್ಣನ ತುಂಬಾ ಕ್ಲೋಸ್ ಹಾಗಾಗಿ ಅವನ ಬಗ್ಗೆ ನಿಮಗೆ ಬಹಳಷ್ಟು ವಿಚಾರಗಳು ಗೊತ್ತಿರುತ್ತೆ ಅವನ ಮನೆಯಲ್ಲಿ ಸಂಸಾರ ಸರಿ ಇರಲಿಲ್ಲ ಕುಡಿಯೋದು ಗಾಂಜಾ ಹೊಡೆಯೋದು ಇದೆಲ್ಲ ಮಾಮೂಲಿ ದಿನ ಕುಡ್ಕೊಂಡು ಮನೆಗೆ ಹೋಗ್ತಾ ಇದ್ದ ಆ ವಿಚಾರ ಬಿಡು ಬೇರೆ ವಿಚಾರ ಹೇಳು ಕೃಷ್ಣನಿಗೆ ಹುಡುಗಿರು ಅಂದ್ರೆ ತುಂಬಾ ಆಸಕ್ತಿ ಅವರು ಯಾರು ಏನು ಎತ್ತ ಅಂತ ನೋಡದೆ ಅವರ ಹಿಂದೆ ಬೀಳ್ತಾ ಇದ್ದ ಯಾರ ಮನೆ ಹೆಂಗಸಾದ್ರು ಸರಿ ಅವರನ್ನ ಛೇಡಿಸ್ತಾ ಇದ್ದ ಒಂದು ದಿನ ಬಾರಲ್ಲಿ ಅಶೋಕನ ಹುಡುಗನ ಜೊತೆ ಜಗಳ ಆಯ್ತು ಅದಾಗ ಒಂದು ವಾರಕ್ಕೆ ಅವನು ನಾಪತ್ತೆ ಆದ ಏನೋ ಅವರ ಮನೆ ಸಂಸಾರ ಸರಿ ಇಲ್ಲ ಅಂತ ಹೇಳ್ತಿದ್ದಲ್ಲ ಕೃಷ್ಣ ಯಾವುದೋ ವಿಚಾರಕ್ಕೆ ಅನಿತನ ಜೊತೆ ಜಗಳಾಡ್ತಾ ಇದ್ದ ಅವಳಿಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದ ಈ ವಿಚಾರನ ಅನಿತಾ ನನ್ನ ಹೆಂಡತಿ ಹತ್ರ ಹೇಳ್ಕೊಂಡಿದ್ರು ಇದು ಅವರ ಪರ್ಸನಲ್ ವಿಚಾರ ಅಲ್ವಾ ಅದಕ್ಕೆ ನಾನು ಕೇಳಕ್ಕೆ ಹೋಗಲಿಲ್ಲ ತನ್ನ ಗಂಡನ ಬಗ್ಗೆ ಯಾವುದೇ ಸುದ್ದಿ ಗೊತ್ತಾಗದೇ ಇದ್ದಾಗ ಅನಿತಾ ಕಂಗಾಲಾಗ್ತಾಳೆ ಏನೇ ಆದರೂ ಕೃಷ್ಣ ಅನಿತಾ ಜೀವನಕ್ಕೆ ಆಧಾರವಾಗಿದ್ದ ಅವನ ದುಡಿದ್ರೆ ಅನಿತಾ ಜೀವನ ಸಾಗ್ತಾ ಇತ್ತು ಕೊನೆಗೆ ಅನಿತಾ ಯಾರ್ಯಾರದೋ ಸಹಾಯದಿಂದ ಪೊಲೀಸ್ ಉನ್ನತಾಧಿಕಾರಿಗಳ ಬಳಿ ಹೋಗ್ತಾಳೆ ಉನ್ನತಾಧಿಕಾರಿಗಳಿಂದ ಒತ್ತಡ ಬಂದಿದ್ದರಿಂದ ಕೇಸ್ ಮತ್ತೆ ರಿಓಪನ್ ಆಗುತ್ತೆ ಪೊಲೀಸರು ತನಿಖೆನ ತೀವ್ರಗೊಳಿಸುತ್ತಾರೆ ಈಗಾಗಲೇ 3-4 ತಿಂಗಳು ಕಳೆದು ಹೋಗಿರುತ್ತೆ ಕೃಷ್ಣ ನಿನಗೆ ಯಾವುದೋ ವಿಚಾರದಲ್ಲಿ ಹಿಂಸೆ ಕೊಡ್ತಿದ್ದಾನೆ ಅದನ್ನ ಯಾಕೆ ನಿನ್ನ ಹತ್ರ ಹೇಳಿಲ್ಲ ನಿನ್ನ ಗಂಡನ ಕೊಲೆ ಮಾಡಿದ ನೀನೇ ಅಂತ ನಾನು ಅವತ್ತು ಹೇಳಿದೆ ಈಗಲೂ ನಾನು ಅದನ್ನೇ ಹೇಳ್ತಿದ್ದೀನಿ ನೀನಾಗಿ ನೀನು ಒಪ್ಪಿಕೊಂಡ್ರೆ ಸರಿ ಇಲ್ಲ ಅಂದ್ರೆ ಸರ್ ಅವರು ನನಗೆ ನಾನು ಹೇಳಿದ ವ್ಯಕ್ತಿ ಜೊತೆ ಹೇಳ್ತಿದ್ರು ನಾನು ಈ ವಿಷಯದಲ್ಲಿ ಆಗಲ್ಲ ಅಂದಾಗ ತುಂಬಾ ಹೊಡಿತಿದ್ರು ಅದೇನು ಎಕ್ಸ್ಚೇಂಜ್ ಆಫರ್ ಅಂತ ಹೇಳ್ತಾ ಇದ್ರು ಎಕ್ಸ್ಚೇಂಜ್ ಆಫರ್ ಹಾಗಂದ್ರೇನು ಇವರು ಯಾರ ಜೊತೆನೋ ಮಾತಾಡಿ ಒಂದು ಡೀಲ್ ಮಾಡ್ಕೊಂಡಿದ್ರು ಇವರು ಒಂದು ವಾರದ ಮಟ್ಟಿಗೆ ಇವರ ಫ್ರೆಂಡ್ ಮನೆಗೆ ಹೋಗಿ ಅವರ ಮನೆ ಹೆಂಗಸರ ಜೊತೆ ಇರ್ತಾರಂತೆ ಇವರ ಫ್ರೆಂಡ್ ನಮ್ಮ ಮನೆಗೆ ಬಂದು ನನ್ನ ಜೊತೆ ಏನೋ ಈಗ ಒಂದಿಲ್ಲ ಯಾರೇ ಯಾರ ವ್ಯಕ್ತಿ ಹಾಗೆ ಹೇಳಿದ ನಿಮಗೆ ಅದೇ ನನಗೂ ಗೊತ್ತಿಲ್ಲ ಸರ್ ಇವರಿಗೆ 16 ಜನ ಫ್ರೆಂಡ್ಸ್ ಅದರಲ್ಲಿ ಯಾರು ಅಂತ ಹೇಳಿ ಕಂಪನಿ ಅವರು ಇದ್ದರೂ ಇರಬಹುದು ನಿಮಗೆ ಯಾರ ಮೇಲೆ ಅದು ಅನುಮಾನ ಇದೆಯಾ ನನಗೆ ಯಾರ ಮೇಲೆ ಅನುಮಾನ ಇಲ್ಲ ಸರ್ ಇವರು ಎಲ್ಲರನ್ನು ಮಾಮ ಬ್ರದರ್ ಅಂತ ಚೆನ್ನಾಗಿ ಮಾತಾಡಿಸ್ತಿದ್ರು ಆದರೆ ಅವರ ಅಣ್ಣ ಮೋಹನ್ ಮೇಲೆ ತುಂಬಾ ಪ್ರೀತಿ ಅವರನ್ನ ತುಂಬಾ ಹಚ್ಚಿಕೊಂಡಿದ್ರು ಇಬ್ರು ಒಟ್ಟಾಗಿ ಕುಡಿಯೋಕೆ ಹೋಗ್ತಿದ್ರು ಓಹೋ ಅದಕ್ಕೆ ನೀವು ಅವರನ್ನ ಕೊಲೆ ಮಾಡಿರಬೇಕಲ್ಲ ಇಲ್ಲ ಸರ್ ಅವರು ಏನೇ ಕಷ್ಟ ಕೊಟ್ಟರು ಸಹಿಸಿಕೊಂಡಿದ್ದೀನಿ ಎಷ್ಟೇ ಆದರೂ ಅವರು ನನ್ನ ಗಂಡ ಮತ್ತೆ ಅಂತ ಗಂಡ ಯಾಕೆ ಮಾಡಬೇಕು ನಿನಗೆ ಇದೇ ತರ ತರಲೆ ಬುದ್ಧಿ ಎಲ್ಲೋ ತೋರಿಸ್ತಾನೆ ಸಾಯಿಸಿ ಬಿಸಾಕಿರ್ತಾರೆ ಇನ್ನು ಮೇಲೆ ಅದು ನೆಮ್ಮದಿಯಾಗಿರು ಸರ್ ದಯವಿಟ್ಟು ಹಾಗನ್ಬೇಡಿ ಸರ್ ಏನೇ ಆಗಲಿ ಅವರು ನನ್ನ ಗಂಡ ದಯವಿಟ್ಟು ಹುಡುಕೊಡಿ ಸರ್ ಅವ್ರನ್ನ ಬಿಟ್ಟರೆ ನನ್ನ ಜೀವನಕ್ಕೆ ಬೇರೆ ದಾರಿನೇ ಇಲ್ಲ ದಯವಿಟ್ಟು ಹುಡುಕೊಡಿ ಸರ್ ಸರ್ ಏನು ಸರ್ ಮತ್ತೆ ಮತ್ತೆ ನನ್ನ ಕರೆದು ತೊಂದರೆ ಕೊಡ್ತಿದ್ದೀರಿ ನಾನು ಹೇಳೋದನ್ನೆಲ್ಲ ಹೇಳಿಬಿಟ್ಟಿದ್ದೀನಲ್ಲ ಸರ್ ಹೇಳಬೇಕಾದ ವಿಷಯ ಇನ್ನೂ ಇದೆಯಲ್ಲ ಅದನ್ನು ಹೇಳಿ ಅಂತ ಏನು ಹೇಳಿ ಸರ್ ಎಲ್ಲ ಹೇಳಿದ್ದೀನಲ್ಲ ಅದೇನೋ ನಿನ್ನ ತಮ್ಮ ಎಕ್ಸ್ಚೇಂಜ್ ಆಫರ್ ಅಂತ ಶುರು ಮಾಡಿದಂತಲ್ಲ ಏನದು ಈ ಐಡಿಯಾನ ಅವನಿಗೆ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ಯಾರ ಹತ್ರ ಅಂದರೆ ಅವ್ರ ಹತ್ರನೆಲ್ಲ ಮಾತಾಡ್ತಾ ಇದ್ದ ಆಲ್ಮೋಸ್ಟ್ ಅವ್ರ ಫ್ರೆಂಡ್ಸ್ ಹತ್ರ ಸರ್ ಅಲ್ರಿ ನೀವು ಯಾಕೆ ಅವನು ಬುದ್ಧಿ ಹೇಳಲಿಲ್ಲ ಸರ್ ಮೊದಲು ನಾನು ಅಂದ್ಕೊಂಡೆ ಅವನು ತಮಾಸೆಗೆ ಹೇಳ್ತಿದ್ದಾನೆ ಅಂತ ಅವನು ಹೇಳೋದನ್ನು ನೋಡಿ ನಾವು ನಗ್ತಾ ಇದ್ವಿ ಸರ್ ಅವನು ಸೀರಿಯಸ್ ಆಗಿ ಹೇಳ್ತಿದ್ದಾನೆ ಅಂದಮೇಲೆ ಅವನ ಜೊತೆ ಮಾತಾಡೋದನ್ನೇ ನಿಲ್ಲಿಸಿದ್ವಿ ಸರ್ ನೀನು ಅವನು ಇಬ್ಬರು ಯಾವಾಗಲೂ ಜೊತೆಲಿರ್ತಿದ್ರಿ ಅವನ ವಿಷಯ ನಿನಗೆ ಗೊತ್ತಿರ್ತಿತ್ತು ಅನಿತಾಗೆ ಆ ವ್ಯಕ್ತಿ ಜೊತೆ ಕಾಂಪ್ರಮೈಸ್ ಆಗು ಅಂತ ಹೇಳ್ತಿದ್ನಲ್ಲ ಆ ವ್ಯಕ್ತಿ ಯಾರು
ನೀನೇನಾ? ಏನ್ ಸರ್ ಹೀಗೆಲ್ಲ ಹೇಳ್ತಿದ್ದೀರಾ? ನಾನು ಅವನ ಜೊತೆ ಸೇರಿ ಕುಡಿದಿದ್ದು ಹೋದೆ. ಆದ್ರೆ ನಾನು ನೀತಿಗೆಟ್ಟವನಲ್ಲ. ಇನ್ ಮುಂದೆ ನನಗೆ ಇಂತ ಪ್ರಶ್ನೆ ಕೇಳಬೇಡಿ. ನಿಮಗೆ ಅಷ್ಟು ಡೌಟ್ ಇದ್ರೆ ಅವನಿಗೆ ಬೇಕಾದಷ್ಟು ಫ್ರೆಂಡ್ಸ್ ಇದ್ದಾರೆ. ಅಶೋಕ್, ಡೇನಿಯಲ್, ಸುನಿಲ್ ಅಂತ. ಬೇಕಾದ್ರೆ ಅವರ ಹತ್ರ ಹೋಗಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಅಕ್ಕಪಕ್ಕ ಮನೆಯವನ್ನ ವಿಚಾರಿಸಿ ಕೃಷ್ಣ ಯಾವಾಗ ಬರ್ತಿದ್ದ, ಎಷ್ಟೊತ್ತಿರ್ತಿದ್ದ ಅಂತ ಒಂದು 10 ಜನ ವಿಚಾರಿಸಿದ್ರೆ ಒಬ್ಬರಿಂದಾದರೂ ಕರೆಕ್ಟ್ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ಸರಿ ಸರ್. ಓಕೆ ಸರ್. ಹಂಗೆ ಸರ್, ಆ ಮನೆಗೆ ಕೃಷ್ಣ ಅಂತ ಬರ್ತಾ ಇದ್ದಾನೆ ಗೊತ್ತಾ ಸರ್? ಕೃಷ್ಣ ತುಂಬ ಚೆನ್ನಾಗಿ ಗೊತ್ತು ನನಗೆ. ಅವನು ಇಲ್ಲಿ ಬಂದಾಗೆಲ್ಲ ಮಾಮ ಮಾಮ ಅಂತ ತುಂಬ ಪ್ರೀತಿಯಿಂದ ಕರೀತಾ ಇದ್ದೆ ನನ್ನ. ಕೊನೆ ಸರಿ ಯಾವಾಗ ಸರ್ ಈ ಮನೆಗೆ ಬಂದಿದ್ದ ಅವನು? ಅವನು ಇಲ್ಲಿ ಒಂದು 3-4 ತಿಂಗಳು ಆಯಿತು ಇಲ್ಲಿ ಬಂದು. ಯಾಕೆ ಸರ್ ಕೃಷ್ಣನ ಬಗ್ಗೆ ಕೇಳ್ತಾ ಇದ್ದೀರಿ? ಸರ್ ಅವನ ಜೊತೆ ಯಾರ್ಯಾರಿದ್ರು ಸರ್? ಅವತ್ತು ಕಾರಲ್ಲಿ ಒಬ್ಬ ಹುಡುಗ ಬಂದಿದ್ದ, ಒಂದು 25-30 ವರ್ಷ ಇರಬೇಕು ಅಂತ ಕಾಣಿಸುತ್ತೆ. ಆ ಹುಡುಗರು ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಸರ್ ಕಾರ್ ಮಾರುತಿ ವ್ಯಾನು ಅಂದಾಗ ಆ ಕಾರಿನ ನಂಬರ್ ಏನಾದರೂ ನೆನಪಿದೆಯಾ ಸರ್? ಅಯ್ಯೋ, ಆ ನಂಬರೆಲ್ಲ ಇಲ್ಲಪ್ಪ, ಜ್ಞಾಪಕ ಮಾಡ್ಕೊಳಕ್ಕಾಗುತ್ತೆ, ವಯಸ್ಸಾಯಿತು. ಅವತ್ತು ನನ್ನ ಸೊಸೆ ನನ್ನ ಮೊಮ್ಮಗನ್ನ ಇಲ್ಲಿ ಆಟ ಆಡಿಸ್ತಾ ಇದ್ರು. ಆ ಕಾರ್ ನಂಬರ್ನ ಏನೋ ಕೂಡಿಸಿ ಲೆಕ್ಕಾಚಾರ ಹಾಕಿ ಅವಳಿಗೆ ಪಾಠ ಹೇಳ್ತಾ ಇದ್ರು. ಭವಿಷ್ಯ ಅವಳಿಗೆ ಗೊತ್ತಿರಬೇಕು ಅಂತ ಕಾಣ್ತಿದೆ. ವಿಚಾರಿಸ್ಕೊಂಡು ನೋಡ್ತೀನಿ. ಸರ್, ಕೃಷ್ಣ ನಾಪತ್ತೆಯಾದ ಆಚೀಚೆ ಒಂದು ವಾರದಲ್ಲಿ ಓಡಾಡಿರ್ತಕ್ಕಂಥ ವೆಹಿಕಲ್ ಡೀಟೇಲ್ಸ್ ಇದು ಎಲ್ಲ ಟೋಲ್ಗೇಟಿಂದನೂ ತರಿಸ್ಕೊಂಡಿದ್ದೇನೆ. ಇಷ್ಟು ಡೀಟೇಲ್ಸಲ್ಲಿ ಒಂದು ಕ್ಲೂ ನಮಗೆ ಸಿಕ್ಕಿದೆ ಸರ್. ಸುಮಾರು ಒಂದು 2-3 ತಿಂಗಳಿಂದ ಇರಬೇಕು. ನವೆಂಬರ್ 25 ಬೆಳಗಿನ ಜಾವ 2 ಗಂಟೆಗೆ ಕೆಂಗೇರಿ ಹತ್ರ ಇರೋ ನೈಸ್ ರೋಡ್ ಟೋಲ್ಗೇಟ್ ಹತ್ರ ಆ ವೆಹಿಕಲ್ಲು ಪಾಸ್ ಆಗಿದೆ. ಈ ವೆಹಿಕಲ್ ಓನರ್ ಯಾರು ಅಂತ ಪತ್ತೆ ಮಾಡಿದ್ರ? ಎಸ್ ಸರ್, ಆ ವೆಹಿಕಲ್ಲು ಸುನೀಲ್ ಅನ್ನೋ ಹೆಸರಿನಲ್ಲಿದೆ. ಮೋಹನ್ ಹೇಳ್ದಲ್ಲ ಕೃಷ್ಣನ್ ಫ್ರೆಂಡ್ಸ್, ಆ ಲಿಸ್ಟಲ್ಲಿ ಸುನೀಲ್ ಹೆಸರು ಇದೆ. ಜೊತೆಗೆ ಕೃಷ್ಣನ್ ಹೆಂಡತಿ ಅನಿತಾ, ಡೇನಿಯಲ್ ಹೆಂಡತಿ ರಮ್ಯಾ ಜೊತೆ ಮಾತಾಡಬೇಕಾದ್ರು ಈ ವ್ಯಕ್ತಿ ಹೆಸರನ್ನ ಚರ್ಚೆ ಮಾಡಿದ್ದಾರೆ. ನನ್ನ ಫ್ರೆಂಡು ಸುನೀಲ್ ಅಂತ ಇದ್ದಾನೆ, ಅವನ ಹತ್ರ ಸಹಾಯ ಕೇಳಿದ್ದೀನಿ. ಸೊ ಈ ವ್ಯಕ್ತಿನೇ ಏನಾದರೂ ನೋಡ್ರಿ, ಯಾರೇ ಆಗಿರಲಿ ಅವನ ಎತ್ತಾಕೊಂಬುದು ವರ್ಕ್ ಮಾಡಿ ನಿಜ ಏನು ಅಂತ ಗೊತ್ತಾಗುತ್ತೆ. ನೋಡಿ. ಓಕೆ ಸರ್. ನಿನಗೆ ಅನಿತಾ ಗೊತ್ತಿಲ್ಲ, ಮೋಹನ ಗೊತ್ತಿಲ್ಲ, ನೀನು ಅವತ್ತು ಎಲ್ಲಿಗೂ ಹೋಗಿರಲಿಲ್ಲ. ಟೋಲ್ಗೇಟ್ನ ಕ್ಯಾಮ್ರಾ ಸುಳ್ಳು ಹೇಳುತ್ತಾ ಅಥವಾ ನಿನ್ನ ಹೊಲಸು ಬಾಯಿ ಸುಳ್ಳು ಹೇಳುತ್ತಾ? ಹೇಳ. ಹೋಗಿದ್ದೆ ಸರ್. ಎಲ್ಲಿಗೆ ಹೋಗಿದ್ದೆ? ಕೃಷ್ಣನ್ ಡೆಡ್ ಬಾಡಿ ಸುಟ್ಟಾಕ ಹೋಗಿದ್ದೆ ಸರ್. ಡೆಡ್ ಬಾಡಿನ ಕೃಷ್ಣ ನೀನೇ ಕೊಲೆ ಮಾಡ್ತೀಯಾ? ಇದ್ರಲ್ಲಿ ನಂದೇನಿಲ್ಲ ಸರ್, ಕೃಷ್ಣಗೂ ನನಗೆ ಯಾವ ದಿವಸನೂ ಇಲ್ಲ ಸರ್. ಫ್ರೆಂಡ್ಶಿಪ್ಗೋಸ್ಕರ ಈ ಕೆಲಸ ಮಾಡಿದೆ ಸರ್. ಯಾರ ಜೊತೆ ಫ್ರೆಂಡ್ಶಿಪ್? ಅನಿತಾ ಜೊತೆನಾ, ಮೋಹನ್ ಜೊತೆನಾ, ಅಥವಾ ಬೇರೆ ಇನ್ಯಾರ್ದಾರ? ಅನಿತ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ ಸರ್. ಅದೇ ಡೀಲ್ ಮಾಡೋಕ್ಕೆ ಹೇಳಿದ್ದು ಮಂಜುನಾಥ್. ಮಂಜುನಾಥ? ರಾಮಯ್ಯ, ಇದ್ಯಾವುದು ಇದು ಹೊಸ ಕ್ಯಾರೆಕ್ಟರ್? ಹೋಯ್, ಯಾರು ಅವನು, ಎಲ್ಲಿದ್ದಾನೆ? ಸರ್ ಎಲ್ಲಿರ್ತಾ ಅಂತ ಗೊತ್ತಿಲ್ಲ ಸರ್, ಫೋನ್ ಮಾಡಿ ತಿಳ್ಕೊತೀನಿ ಸರ್. ಹ್ಞೂ. ಏನ್ ಸರ್ ಮತ್ತೆ ಬರಕ್ ಹೇಳಿದ್ರಿ? ನಿಮ್ಮ ಯಜಮಾನ್ರನ್ನ ನಮ್ಮಿಂದ ಹುಡ್ಕೋದಕ್ ಆಗ್ಲಿಲ್ಲ ಅಂದ್ರೆ ಇನ್ ಮುಂದೆ ಹುಡ್ಕೋದಕ್ ಸಾಧ್ಯನೂ ಇಲ್ಲ. ಯಾಕೆ ಸರ್, ಎಲ್ಲಿ ಹೋಗಿದ್ದಾರೆ? ಅವರಿಬ್ಬರು ಸ್ನೇಹಿತರು ನಿಮ್ಮ ಯಜಮಾನ್ರನ್ನ
ಕೊಂದು ಹಾಕಿದ್ದಾರೆ. ಸರ್ ಏನು ಹೇಳ್ತಿದ್ದೀರಾ ಸರ್ ನೀವು? ಅವ್ರು ಯಾಕೆ ಕೊಂದಿದ್ದಾರೆ ಅಂತ ಕಾರಣ ನಿಮಗೆ ಗೊತ್ತಿರುತ್ತೆ. ಆದರೂ ಅವರಿಬ್ಬರನ್ನ ಸೆಲ್ಲಲ್ಲಿ ಹಾಕಿದ್ದೀನಿ. ಒಂದೇ ಪ್ರಾಣ ಎರಡು ಜೀವ ಅನ್ನೋ ಆಗಿದ್ರೆ ಅದಕ್ಕೆ ಕಾರಣ ನೀನೆ. ಅಂದ್ರೆ ನಿನ್ನನ್ನ ನನ್ನ ಹೆಂಡತಿನ ಉಳಿಸ್ಕೊಳ್ಳೋದಿಕ್ಕೆ ನಾನು ನಿನ್ನ ಗಂಡನ ಕೊಲ್ಲಬೇಕಾಯ್ತು. ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವೇನ? ನನ್ನ ಕೇಳಿದ್ರೆ ನೀನು ನಿನ್ನ ಪ್ರಾಣ ಕೊಡಲ್ವಾ? ಯಾಕೋ ಅನುಮಾನ. ನಾನು ನಿನಗೋಸ್ಕರ ಏನೆಲ್ಲ ಹೆಲ್ಪ್ ಮಾಡಿದ್ದೀನಿ ಅದೇನು ಹೇಳ ಮಾಮ. ಒಂದು ಸಣ್ಣ ಹೆಲ್ಪ್ ಅಷ್ಟೇ, ಒಂದು ಸಣ್ಣ ಎಕ್ಸ್ಚೇಂಜ್ ಆಫರು. ನೀನೊಂದು ವಾರದ ಮಟ್ಟಿಗೆ ನಮ್ಮ ಮನೇಲಿ ಬಂದು ನನ್ನ ಹೆಂಡತಿ ಜೊತೆ ಇರು, ನಾನು ನಿಮ್ಮ ಮನೇಲಿರ್ತೀನಿ. ಸಣ್ಣ ಎಕ್ಸ್ಚೇಂಜ್ ಅಷ್ಟೇ, ನಾನು ನನ್ನ ಹೆಂಡತಿ ಜೊತೆ ಮಾತಾಡಿದ್ದೀನಿ, ನೀನು ನಿನ್ನ ಹೆಂಡತಿ ಜೊತೆ ಮಾತಾಡು. ಲೋ ಮಾಮ, ನಿನ್ನ ಹೆಂಡತಿ ಅದೇನು ಫಿಗರು, ಸಖತ್ತಾಗವಳೆ. ಏಯ್ ಕುಡ್ದು ಜಾಸ್ತಿ ಆಯ್ತಾ ನಿನಗೆ? ಅವಳು ನನ್ನ ಹೆಂಡತಿ ಅಂದರೆ ನಿನ್ನ ಕ್ಲೋಸ್ ಫ್ರೆಂಡ್ ಹೆಂಡತಿ, ಹಾಗೆಲ್ಲ ಮಾತಾಡಬೇಡ. ಲೋ ಮಾಮ, ಕ್ಲೋಸ್ ಫ್ರೆಂಡ್ ಹೆಂಡತಿ ಆಗಿದೆ ಕಣೋ ಕೇಳ್ತಿರೋದು? ಬೇರೆಯವ್ರ ಹೆಂಡತಿನಾರ ಕೇಳಿದ್ರೆ ಸುಮ್ಮನೆ ಬಿಡ್ತಾರ? ಲೋ ಮಾಮ ಪ್ಲೀಸ್ ಕಣೋ, ನಿನ್ನ ಹೆಂಡತಿ ಮೇಲೆ ನಂಗೆ ಬೇಜಾನ ಆಸೆ ಆಗಿದೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ. ಒಂದು ವಾರ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಳ್ಳೋ ಮಾಮ. ನಾನು ಹೇಳ್ದಂಗೆ ನಿನ್ನ ಹೆಂಡತಿನೇನಾದರೂ ನನ್ನ ಹತ್ರ ಬಾಡಿಗೆ ಕಳಿಸಿಲ್ಲ ಅಂದರೆ ನಿನ್ನ ಹೆಂಡತಿ ಬಗ್ಗೆ ಎಲ್ಲರ ಹತ್ರನೂ ಕೆಟ್ಟದಾಗಿ ಹೇಳ್ಕೊಂಬರ್ತೀನಿ. ಅವಳಿಗೆ ನನ್ನ ಜೊತೆ ಅಫೇರ್ ಇದೆ ಅಂತ ನಿಮ್ಮ ಮನೆ ಮುಂದೆಲ್ಲ ಸುದ್ದಿ ಹಬ್ಬಿಸ್ತೀನಿ. ಯಾಕೆ ಮಾಮ ನನ್ನ ಹೆಂಡತಿ ಚೆನ್ನಾಗಿಲ್ವ? ನಾನೇನು ಫ್ರೀಯಾಗಿ ನಿನ್ನ ಹೆಂಡತಿನ ಕಳಿಸು ಅಂತ ಹೇಳ್ತಿದ್ದೀನ, ಅದ್ರ ಬದಲಾಗಿ ನನ್ನ ಹೆಂಡತಿನ ನೀನು ತಗೋ. ಯಾಕೆ ನೀ ನನಗೆ ಕ್ಲೋಸ್ ಫ್ರೆಂಡ್ ಅಲ್ವಾ? ನಾನು ಅವನಿಗೆ ಸಾಕಷ್ಟು ಸಲ ಬುದ್ಧಿ ಹೇಳಿದೆ, ಆದರೆ ಅವನು ನನ್ನ ಮಾತು ಕೇಳಲೇ ಇಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಕೊಲೆ ಮಾಡಬೇಕಾಯ್ತು. ನನ್ನ ಫ್ರೆಂಡ್ನ ಕೊಲೆ ಮಾಡಿದ್ದಕ್ಕೆ
ನನಗೆ ತುಂಬಾ ದುಃಖ ಆಗ್ತಾ ಇದೆ ಬೇಸರನು ಆಗ್ತಾ ಇದೆ ಯಾವತ್ತು ಯಾವತ್ತು ಇಷ್ಟೆಲ್ಲ ಮಾಡಿದ್ರೆ ಅವತ್ತು ಪಾರ್ಟಿ ಇದೆ ಅಂತ ನಮ್ಮ ಮನೆ ಕರೆಸಿ ಕಂಟು ಪೂರ್ತಿ ಕುಡಿಸಿದ್ವಿ ಅವನು ಮತ್ತಲ್ಲಿ ಮಲಗಿದ್ದಾಗ ನಾನು ಸುನಿಲ್ ಸೇರಿಕೊಂಡು ರಾಡಿಂದ ಹೊಡೆದು ಕೊಂದಾಕಿದ್ವಿ ಆಮೇಲೆ ಬಾಡಿ ಗುರ್ಸಿಗೆ ಬರ್ದು ಅಂತ ತಲಗಟ್ಪುರದಲ್ಲಿರೋ ಡಾಕ್ ಟ್ರೈನಿಂಗ್ ಸೆಂಟರಲ್ಲಿ ಅರ್ಧ ಸುಟ್ಟು ಮೂಟೆ ಕಟ್ಟಿ ಕೆಂಗೇರಿ ಮೂರಿಗೆ ಹಾಕಿದ್ವಿ ಅದು ನೀರಲ್ಲಿ ಕೊಚ್ಚಿಕೊಂಡೋಯ್ತು ನಾನು ಹೀಗೆ ಮಾಡಿದ್ದಕ್ಕೆ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಆದರೆ ಅವನ ಹತ್ರ ಅಲ್ಲ ಇಷ್ಟೆಲ್ಲ ಆದ್ಮೇಲೂ ಏನು ಗೊತ್ತಿಲ್ಲದಿರೋ ಥರ ಹೇಗೆ ಸುಮ್ಮನಿದ್ರಿ ನೀವು ಅವತ್ತೇ ಬಂದು ಇದನ್ನೆಲ್ಲ ನನ್ನ ಹತ್ರ ಹೇಳಿದ್ರೆ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಿರಲಿಲ್ಲ ಯಾವತ್ತೋ ಒಂದಿನ ಯಾರಿಂದಲೋ ಹೀಗಾಗುತ್ತೆ ಅಂತ ನನಗೆ ಗೊತ್ತಿತ್ತು ಈಗೇನು ನೀನು ರೆಸ್ಲಿಂಗ್ ಆಡ್ಬೇಕಾ ಒಂದು ಕೆಲಸ ಮಾಡು ನನ್ನ ಜೊತೆನೇ ಆಡು ನನ್ನ ಹೊಡೆದು 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 ಮನೆಯಿಂದ ಆಚೆ ಹಾಕ್ಬಿಡು ನಿನಗೆ ಪ್ರಾಕ್ಟೀಸ್ ಆಗುತ್ತೆ ನನಗೆ ನೆಮ್ಮದಿ ಸಿಗುತ್ತೆ ಏನಂತೀಯ ನಾನು ಯಾಕ್ರಿ ಹಾಗೆ ಮಾಡಲಿ ನೀ ಬಂದರೆ ನನಗೆ ಪ್ರಾಣ ನಿಜವಾದ ಹೆಸರು ಮಂಜುನಾಥ ನಂತರ ಅವನು ಡೇನಿಯಲ್ ಆಗಿ ಮತಾಂತರಗೊಳ್ಳುತ್ತಾನೆ ಅದೇ ಹೆಸರಿನಲ್ಲಿ ಡ್ಯಾನ್ಸ್ ಪ್ರೋಗ್ರಾಂ ಕೊಡ್ತಾ ಒಳ್ಳೆ ಹೆಸರು ಮಾಡಿರ್ತಾನೆ ಆಪ್ತ ಸ್ನೇಹಿತರೇ ಆಗಿರಲಿ ಅಥವಾ ಇನ್ಯಾವುದೇ ಸಂಬಂಧ ಇರಲಿ ಅದನ್ನ ಚೆನ್ನಾಗಿ ಮುಂದುವರಿಸಿಕೊಂಡು ಹೋದರಷ್ಟೇ ಸಂಬಂಧಗಳು ಉಳಿಯುತ್ತೆ ಕೃಷ್ಣನ ಹಾಗೆ ಯಾವ ಸಂಬಂಧಗಳಿಗೂ ಬೆಲೆ ಕೊಡದೆ ವಿಕೃತಿ ಮರೆದ್ರೆ ಕೊನೆಗೆ ಇದೇ ಗತಿ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಡೇನಿಯಲ್ ಎಷ್ಟೇ ಒಳ್ಳೆಯವನಾಗಿದ್ರು ಮನೆ ಹೆಂಗಸರ ಬಗ್ಗೆ ಮಾತಾಡಿದ್ದು ಅವನನ್ನ ಕೆರಳಿಸುತ್ತೆ ಆದರೆ ಕೃಷ್ಣನ ದಾರಿಗೆ ತರೋದಕ್ಕೆ ಈ ಅಪರಾಧದ ದಾರಿಗಿಂತ ಕಾನೂನಿನ ದಾರಿಗಳೇ ಸುಗಮವಾಗಿತ್ತು ಇಂಥ ಕಥೆಗಳನ್ನ ನೋಡಿದಾಗ ಇವು ನಿಜಕ್ಕೂ ನಡೆದ ಘಟನೆನಾ ಅನ್ನೋ ಅನುಮಾನ ಬರೋದು ನಿಜ ಆದರೆ ನಿಜವಾಗಲೂ ಇದು ನಮ್ಮ ಬೆಂಗಳೂರಲ್ಲೇ ನಡೆದ ಘಟನೆ ಈಗ ಡೇನಿಯಲ್ ಮತ್ತು ಸುನಿಲ್ ಸ್ನೇಹಿತನ ಕೊಲೆ ಮಾಡಿದ ತಪ್ಪುಗೋಸ್ಕರ ಜೈಲಿನಲ್ಲಿ ಕಂಬಿ ಎಣಿಸ್ತಾ ಇದೆ ಅವ್ರ ಮೇಲೆ ಐಪಿಸಿ ಸೆಕ್ಷನ್ 302 ಮತ್ತು 201 ಪ್ರಕಾರ ಕೇಸ್ ದಾಖಲಾಗಿದೆ ಅಪರಾಧಕ್ಕೆ ಕಾರಣ ಏನೇ ಇರಲಿ ಆದರೆ ಶಿಕ್ಷೆ ಖಚಿತ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ನಾವು ಕತೆ ಹೇಳ್ತೀವಿ ನೀವೆಚ್ಚವಾಗಿರಿ